ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ರಮೇಶ್ ಎಲ್ಗೌಡ ಮಾತಾಡೋದು. ವಿಷಯ ಏನಿಲ್ಲ, ನಾವು ಕೊರಟಗೆರೆ ಬಂದಿರೋದ್ ವಿಚಾರ ಏನು ಅಂದ್ರೆ, ನಮ್ಮ ಒಂದು ರೈತರದ್ದು ಒಂದು ಫೋನ್ ಬರ್ತಾ ಇತ್ತು ಸುಮಾರು ಒಂದು ತಿಂಗಳಿಂದ. ಸರ್, ನೀವು ಬನ್ನಿ, ನಿಮ್ ಲೈವ್ ಒಂದು ಫೇಸ್ಬುಕ್ ಅಲ್ಲಿ ನೋಡಿದೀವಿ, ಸುಮಾರು ಹೋರಾಟ ಮಾಡಿದ್ದೀರಾ, ನೀವೇ ನಮ್ಮ ಸೂತ್ ವ್ಯಕ್ತಿ, ನಿಮ್ದೊಂದು ನಂಬರ್ ಸಿಕ್ತು ಅಂತ ನಮ್ಮ ರಂಗರಾಜ್ ಕಾಲ್ ಮಾಡಿದ್ರು. ರಂಗರಾಜ್ ಅವರು ನಮಗೆ ಮಾಹಿತಿ ಕೊಟ್ಟರು. ನಾವು ಆಗಲಿ, ಉಮೇಶ್ ಅವರಾಗಲಿ, ಸೋಮಶೇಖರ್ ಸರ್ ಆಗಲಿ, ನಮ್ಮ ಮಂಜುನಾಥ್ ಅವರಾಗಲಿ, ನಾವು ಬಂದು ವಿಚಾರ ತಿಳ್ಕೊಂಡಾಗ ಏನಾಗಿದೆ ಅಂದರೆ, ರೈತರಿಗೆ ಒಂದು ತಿಂಗಳಿಂದ ಸತತವಾಗಿ ಅವರು ಈ ಡಬ್ಲಿಗೆ ಕಾಲ್ ಮಾಡಿ, ಸರ್ ಟಿ ಸಿ ಕೊಟ್ಟೋಗಿದ್ದೆ, ನಮ್ಮೊಂದು ಟಿ ಸಿ ಹಾಕೊಡಿ ಅಂತ ಕೇಳ್ತಾರೆ. ಅವ್ರು ಇಲ್ಲ, ನಾ ಟಿ ಸಿ ಇಲ್ಲ, ಸ್ಟಾಕ್ ಇಲ್ಲ, ಈಗ ಆಲ್ರೆಡಿ ಮಳೆ ಬಂದು ಸುಮಾರು ಟಿ ಸಿಗಳೆಲ್ಲ ಹೊರಡೋ ಡ್ಯಾಮೇಜಸ್ ಆಗಿದೆ, ಬೇರೆ ಬೇರೆಗೆ ಇನ್ಫಾರ್ಮ್ ಮಾಡಬೇಕು ಅಂತ ಅವ್ರಿಗೆ ಮಾಹಿತಿ ಕೊಡ್ತಾರೆ. ಮಾಹಿತಿ ಕೊಟ್ಟಿದ್ರು ಸಹ, ಬಂದು ಕೇಳಿದ್ರು ಸಹ, ಅವ್ರು ಯಾವುದೋ ಒಂದು ಟಿ ಸಿ ಅವ್ರಿಗೆ ನೆರವೇರಿಸ್ಕೊಟ್ಟು ರೈತರಿಗೆ ಒಂದು ಬೆಳೆ ಹಾನಿ ಆಗ್ತಾಯಿದ್ರು ಸ್ಪಂದಿಸಿರಲಿಲ್ಲ. ನಮ್ಮ ಕಾಲ್ ಮಾಡಿದ್ರಿಂದ ನಾವು ಇಲ್ಲಿ ಬಂದು ಕೊಟ್ಟಿಗೆರೆಗೆ ಬಂದು ವಿಚಾರಣೆ ಮಾಡಿ ಅರಸುರಾಜ್ ಅವ್ರ ಹತ್ರ ಮಾತಾಡಿದಾಗ ನಮ್ಮ ಕೆ ಆರ್ ಎಸ್ ಪಟ್ಟಿ ಒಂದು ತಂಡ ನೋಡಿ ನಮ್ಗೆ ಅದು ಒಂದು ವಿಷಯ ತಿಳ್ಕೊಂಡು, ಅವ್ರು ಇಲ್ಲ ತಪ್ಪು ಮಾಹಿತಿ ಆಗಿದೆ, ಯಾರೋ ಎ ಇ ಡಬ್ಲ್ಯೂ ನಿಮಗೆ ಒಂದು ಬೇಜವಾಬ್ದಾರಿತ ವರ್ತನೆಯಿಂದ ನಡ್ಕೊಂಡಿದ್ದಾನೆ. ಸರ್, ನೀವು ಬಂದಿದ್ದೀರಾ, ನಾವು 100% ಮಾಡಿಕೊಡ್ತೀವಿ, ಇವತ್ತು ಟಿ ಸಿ ಹಾಕಿ ಹಾಕ್ಕೊಡ್ತೀನಿ ಅಂತ ನಮ್ಮ ಮಾಹಿತಿ ಕೊಟ್ಟು ಅವರು ನಮ್ಗೆ ಸ್ಪಂದಿಸಿದ್ದಾರೆ, ಅವ್ರಿಗೂ ಧನ್ಯವಾದ ತಿಳಿಸ್ತೀವಿ. ವಿಷಯ ಏನಿಲ್ಲ, ಅವ್ರು ಏನಿದೆ ತಪ್ಪು ಮಾಹಿತಿಗಳು ಕೊಟ್ಟಿದ್ರು ಅವ್ರು ಹೇಳ್ತಾರೆ. ಕೊಟ್ಟಿಗೆರೆ ನಿವಾಸಿಯವರು, ಗ್ರಾಮದವರು ಹೇಳಿ ಸರ್. ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ತಿಮ್ಮರಾಜು ಅಂತ, ಕೊಳಲ ಒಬ್ಬಳಿ ಕುರ್ದಳ್ಳಿ ಗ್ರಾಮದವನು. ನಮ್ಮದು ಟಿ ಸಿ ಏನು ವಿಚಾರ ಇಷ್ಟೇ, ಟಿ ಸಿ ಒಂದು ಟಿ ಸಿ ಹೋಗಿ ಒಂದು ತಿಂಗಳು ಸತತವಾಗಿ ಒಂದು ತಿಂಗಳಾಗಿದೆ, ಬೆಳೆಗಳೆಲ್ಲ ಒಣಗೋಗಿದೆ. ಕೋಲಾದ ಬೆಸ್ಕಾಂ ಅಧಿಕಾರಿಗಳನ್ನು ಕೇಳಿದರೆ ಬರ್ತಾರೆ ಹೋಗ್ತಾರೆ, ಒಂದು ಸತತ ಒಂದು ತಿಂಗಳು, ನಿನ್ನೆ ದಿವಸ ಹೋಗಿ ಕೇಳಿದ್ದಕ್ಕೆ ವಿಡಿಯೋ ಮಾಡಬೇಡಿ ಅಂತ, ಎ ಎಸ್ ಐ ಕಳಿಸ್ತೀನಿ ಅಂದರು. ಆಮೇಲೆ ಸಾಯಂಕಾಲ ಆಮೇಲೆ ನನ್ನ ಕೆಲಸ ಆಗಿದೆ, ನನ್ನ ಕೆಲಸ ಆಗೈತೆ, ನೀವು ಹೆಂಗನ ಮಾಡ್ಕೊಳ್ರಿ, ಸತನ ಸಾರಿ ಬದುಕಳ್ರಿ ಅಂತ ಹೇಳಿದರು. ಹಂಗೂ ಸರಿ ಅಂತ ಹೇಳಿದ್ವಿ. ಆಮೇಲೆ ಸಾಯಂಕಾಲ ಫೋನ್ ಮಾಡಿದ್ದಕ್ಕೆ ನಮ್ಮ ಸಾಹೇಬ್ರು ಹೇಳವ್ರೆ, ನಮ್ಮ ಸಾಹೇಬ್ರು ಹೇಳವ್ರೆ, ಅವನು ಹೆಂಗೆ ವಿಡಿಯೋ ಮಾಡ್ದ, ಅವ್ನು ಕರ್ಕೊಂಬಾ ಅಂತದಕ್ಕ, ಅವ್ನು ಈಸ್ಕೊಂಡು ಹೋಗ್ಲಿ, ಅವ್ನು ತಾಕತ್ತಿದ್ರೆ ಅಂತ ರೆಕಾರ್ಡ್ ಸಮೇತ ಇದೆ, ರೆಕಾರ್ಡ್ ಸಮೇತ ಇದೆ. ಆ ಥರ ದೌರ್ಜನ್ಯ ಮಾಡ್ತಾವ್ರೆ ನಮ್ಮ ಕೊಳದ ಕೆ ಇ ಬಿ, ದೌರ್ಜನ್ಯ ಇನ್ಸ್ಪೆಕ್ಟ್ರ್ಗಳು ದೌರ್ಜನ್ಯ. ಒಬ್ಬ ಹೋದ್ರೆ ದುಡ್ಡು ಒಂದು ಮೋಟ್ರಿಗೆ ಆಗ್ಲಿ ಎರಡು ತಿಂಗಳಿಂದ ಎರಡೂವರೆ ತಿಂಗಳಿಂದ ಹೋಗಿತ್ತು, ಅವಾಗ ಒಂದು ಮೋಟ್ರಿಗೆ 2,500 ವಸೂಲಿ ಮಾಡ್ತಾ ಅವ್ರೆ. ಆದ್ರೆ ಹೆಂಗೆ ಬೇರೆ ಮುಖಾಂತರ, ಇವಾಗ ನಾವು ಇವಾಗ 6 ಜನ 6 ಮೋಟ್ರ್ ಇದೆ ಏಜೆಂಟ್, ಇವಾಗ ಇವ್ರನ್ನ ಮಾಡವ್ರೆ, ಇವಾಗ ನಮ್ಮ ಇನ್ನ ಇಬ್ರು ಇದ್ರು, ಇವಾಗ ಹೋದ ಸತಿ ಕೊಟ್ಟಿರೋರು ಇವರು, ಈ ಸತಿ ತಲಾಕ್ ಹೋಗಿ ಇವ್ರೆ ನಮ್ಮನ್ನ ಒಳಗೆ ಬಿಡ್ಕೊಳಲ್ಲ, ಇವ್ರು ಹೋಗಿ ಕೊಟ್ಟು ಎರಡು ವಾರ ಆಗ್ಬೇಕು, ದುಡ್ಡು ಕೊಟ್ಟರು 2 ವಾರ ಆಗ್ಬೇಕು. ಇನ್ನೊಂದು, ರೈತರು ಹೊಲದಕ್ಕೆ ಗಾಡಿ ಹೋಗಲ್ಲ ಗಾಡಿ ಹೋಗಲ್ಲ ಗಾಡಿ ಹೋಗಲ್ಲ ಅಂತಾರೆ. ಯಾರು ರೈತರು ನಮ್ಮ ನಾವು ನೋಡ್ದಂಗೆ ನಮ್ಮ ಸುತ್ತನಾಗೆ ಗಾಡಿ ಹೋಗೋದು, ಈ ಬೋರ್ವೆಲ್ ಇರೋ ತಗೊಂಡು ಈ ಟಿ ಸಿ ಹೋಗೋ ತಗೊ, ಯಾರು ಅಡ್ಡ ಬದ ಉತ್ತಿ ಯಾರು ಬೆಳೆ ಇಕ್ಕಲ್ಲ, ರೋಡ್ಗಳಲ್ಲಿ ಯಾರು ಗಾಡಿಗಳು ಇದ್ದೇ ಇರುತ್ತೆ. ಇವ್ರ ನಿರ್ಲಕ್ಷ್ಯದಿಂದ ಅಲ್ಗೋಗು ಇಲ್ಗೋಗು ಅಂತ ದುಡ್ಡು ಕೊಟ್ರು, ನಾನು ದುಡ್ಡು ಇಸ್ಕೊಂಡ್ರು, ನಾನು ಅಲ್ಗೋಗು ಕೊಟ್ಟಿಗೆರ್ಗ ಹೋಗು ಇಲ್ಗ ಹೋಗು ಒಂದು ತೋಟದಿಂದ ಕೆ ಇ ಬಿ ತಗೆ ಒಂದ್ಸತಿ ತರ್ಬೇಕು ಒಂದ್ ದಿವಸ, ಕೆ ಇ ಬಿ ತಗಿಂದ ಇಲ್ಲಿ ಕೊಟ್ಟಿಗೆರೆ ಆಫೀಸಿಗೆ ಒಂದ್ ದಿವಸ ತರಬೇಕು, ಇಲ್ಲಿಂದ ಕೊಳದ ಕೆ ಇ ಬಿ ತಗ ಒಂದಿನ ಹೋಗ್ಬೇಕು, 4 ದಿವಸ ಒಂದು ಟಿ ಸಿಗೆ ಅಲ್ದಾಡಿಸ್ತಾರೆ. ಒಂದು ತಿಂಗಳು ಆದ್ಮೇಲೆ 4 ದಿವಸ 5 ದಿವಸ ಆದ್ಮೇಲೆ ಈ ಖರ್ಚುಗಳೆಲ್ಲ ಯಾರು ಕೊಡೋದ್ರು? ಈ ಬೆಳೆ ಒಣಗೋಗಿದೆ, ಇವರು ಎಲೆ ಅಂಬಾಕವ್ರೆ, ಇವರು ಹೂವಿನ ಗಿಡ ಹಾಕವ್ರೆ, ಇವರ ತರಕಾರಿ ಹಾಳು ಏನೋ ಹಾಕಿರ್ತಾರೆ, ಅವರ ಖರ್ಚು ವೆಚ್ಚಗಳು ಇವಾಗ ಒಣಗೋಗಿದೆ, ಯಾರನ್ನ ಕೇಳ್ತಾರೆ ಜನ? ಇದಕ್ಕೆ ಇದಕ್ಕೆ ಜವಾಬ್ದಾರಿ ಯಾರು? ಗೆದ್ಬಿಟ್ಟು ಮನೆಗೆ ಅವರಲ್ಲ ಪರಮೇಶ್ವರ್ ಸಾಹೇಬ್ರು ಮನವಿ, ಅವ್ರ ತಗೊಂಡ್ ಮನವಿ ದಯವಿಟ್ಟು ನಮ್ಮ ಕೋಳಲ ಹೋಬಳಿಗೆ ಕೆ ಇ ಬಿಗೆ ಒಂದು ಕಣ್ಣಿಟ್ಟಿರಬೇಕು ಅಂತ ನಮ್ಮಲ್ಲಿ ಮನವಿ. ನಿಮ್ಗೆ ಬಂದು ಕೆಲಸ ಆಯ್ತಾ, ನೀವು ಇಷ್ಟು ಓಡಾಡಿದ ಏನಾಯ್ತು, ಕೆ ಆರ್ ಎಸ್ ಪಕ್ಷ ಇದ್ದ ಬಂದು ಬಂದು ನಿಮ್ಗೇನೋ ಎಲ್ಲರಿಗೂ ನನ್ನ ಕೃತಜ್ಞತೆಗಳು. ಅವ್ರು ಬಂದ್ಮೇಲೆ ನಮಗೆ ಟಿ ಸಿ ಕೊಟ್ಟರು, ಕೊಳದಾಗೆ ಹೋಗಿ ಕೇಳಿದ್ಕೆ ಅವ್ರು ಏನು ಕೊಟ್ಟಿರ್ಲಿಲ್ಲ, ಈ ಬಂದ್ಮೇಲೆ ನಮ್ಗೆ ಬಂದ ತಕ್ಷಣ ಟಿ ಸಿ ಸಿಗಂಗ್ ಮಾಡಿದ್ರು. ಅವರು ಒಂದು ಟಿ ಸಿಗೆ 2,000 ಕೇಳ್ತಿದ್ದಾರೆ,
ಎರಡು ವರ್ಷ ಅವರ ಕೇಳ್ತಾರೆ, ಒಬ್ಬರನ್ನ ಪ್ರತಿನಿಧಿ ಮಾಡಿ ಅಲ್ಲಿ ನಿಲ್ಲಿಸ್ತಾರೆ, ಅವ್ರಿಗೆ ದುಡ್ಡು ಕೊಟ್ಟಿರ್ತೀವಿ, ಅವ್ರು ಕೇಳಿದ್ರೆ ನಮ್ಮ ಹತ್ರ ಎಲ್ಲ ದುಡ್ಡೆಲ್ಲ ಕಲೆಕ್ಟ್ ಮಾಡಿ ಅವ್ರು ಕೊಡಕ್ ಹೋಗ್ತಾರೆ, ಕೊಟ್ಟಿದ್ರು ಇಲ್ಲ ಅಂತ ಸುಳ್ಳು ಹೇಳ್ತಿದ್ದಾರೆ, ಅವ್ರನ್ನ ದುಡ್ಡು ಕೊಟ್ಟಿರೋನೇ ಕರ್ಕೊಂಡ್ ಬಂದಿದ್ದೀವಿ, ಅವ್ರ ಹತ್ರ ಕೇಳಿದ್ರು. ನಿವಾಸಿ ಆದ್ರೆ ಬೆಂಗಳೂರಲ್ಲಿ ವಾಸ ಇದ್ದೀನಿ ಮೊನ್ನೆ ನಾನು ಈ ವಿಷಯವನ್ನ ಈ ಕೋಡಲ್ಲ ಜನತೆಯ ವಿಷಯವನ್ನ ಮೊನ್ನೆ ಸಚಿವರಾದಂತ ನಮ್ಮ ಉನ್ನತವಾದ ಸಚಿವರು ಜನಕ್ಕೆ ಸ್ಪಂದಿಸುವಂತ ಸಚಿವರಾದ ಜಿ ಪರಮೇಶ್ವರ ಇನ್ ಮುಂದೆ ಈ ತರ ಆಗದಂಗೆ ಜನಗಳಿಗೆ ಸ್ಪಂದಿಸುವ ರೀತಿ ಹಿಂದೆ ಎಲ್ಲ ಸ್ಪಂದಿಸ್ತಾ ಇದ್ರು, ಏನೋ ಕಾರ್ಯ ಒತ್ತಡದಿಂದ ಸ್ವಲ್ಪ ಸ್ಪಂದಿಸಿದ ಅಂತ ಕಾಣುತ್ತೆ. ಈ ತರ ಆಗದ ಹಾಗೆ ಜನಗಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಮೊನ್ನೆ ಪರಮೇಶ್ವರ ಗೃಹ ಖಾತೆ ಸಚಿವರನ್ನು ವಿನಂತಿ ಮಾಡ್ಕೊತಾ ಇದ್ದೀನಿ. ನಮಸ್ಕಾರ ಬಂಧುಗಳೇ, ನಾನು ನಿಮ್ಮ ಗಂಗಾಜಿಕೆ ಎಸ್ ಸಿ ಘಟಕದ ಸಂಘಟನಾ ಕಾರ್ಯದರ್ಶಿ. ನಾವು ಇರೋದು ಬೆಂಗಳೂರಲ್ಲಿ, ನಮಗೆ ಒಂದು ಕಳೆದ 10-15 ದಿನದಿಂದ ಫೋನ್ ಬಂದಿರುತ್ತೆ, ಅಂದರೆ ನಮ್ಮ ಸಂಘಟನೆಯಲ್ಲಿ ಪೋಸ್ಟ್ ಮಾಡಿದಂಥ ತಿಮ್ಮರಾಜು ಫೋನ್ ಮಾಡಿರ್ತಾರೆ ಸರ್, ಹಿಂಗೆ ಟಿ ಸಿ ನಂಬರ್ 20-25 ಸಹ ಸುತ್ತೋಗಿದೆ, ಆಫೀಸ್ ಯಾವುದೇ ರೀತಿ ಅಧಿಕಾರಿಗಳು ನಮಗೆ ಸ್ಪಂದಿಸ್ತಾ ಇಲ್ಲ, ಯಾಕೆ ನನಗೆ ಗೊತ್ತಾಗ್ತಾಯಿಲ್ಲ, ದಯವಿಟ್ಟು ಬಂದು ನಮ್ಗೆ ಸಹಾಯ ಮಾಡಿ. ಹಾಗಾಗಿ ನಮ್ಮ ಮುಖಂಡರಾದಂಥ ಅಂದರೆ ನಮ್ಮ ಟೀಮ್ ಮುಖಂಡರಾದಂಥ ರಮೇಶ್ ಗೌಡರು, ಸೋಮಶೇಖರ್ ಉಮೇಶ್ ಹಾಗೂ ವಿಡಿಯೋಗ್ರಾಫರ್ ಆದಂಥ ಮಂಜುನಾಥ್ ಅವ್ರ ಸಹಾಯದಿಂದ ನಾವು ಬೆಂಗಳೂರಿಂದ ನಾವು ಇಲ್ಲಿಗೆ ಸಮಯ 11:50 ಬಂದಿರುತ್ತೇವೆ. ಹಾಗೆ ಇಲ್ಲಿ ಇದ್ದಂಥ ಇನ್ಚಾರ್ಜ್ JEE ಆದಂಥ DG ಸಾರಿ ಡೆವಲಪ್ಮೆಂಟ್ ಇಂಜಿನಿಯರ್ ಅಗಸನ್ ಅವ್ರನ್ನ ಭೇಟಿ ಮಾಡುತ್ತೆ, ಅವಾಗ ಇಡ್ತಾರೆ ಸರ್ ತಕ್ಷಣಕ್ಕೆ ನಾವು ಇವತ್ತು 24 ಗಂಟೆ ಒಳಗಡೆ TC ಪಾಯಿಂಟ್ ಏನಿದೆ ಅದು ಹಾಕ್ಸ್ಕೊಡ್ತೀವಿ ಅಂತ ನಮ್ಗೆ ಆಶ್ವಾಸನೆ ಕೊಟ್ಟಿರ್ತಾರೆ. ಅದೊಂದು ರೀತಿ ನಾವು ಅವಾಗ ಕೃತಜ್ಞತೆ ನಾವು ಸೂಚಿಸ್ತಾ ಇದ್ದೇವೆ. ಸೊ ಪ್ರಮುಖವಾಗಿ ನಾವು ಕೇಳೋದು ಇಷ್ಟೇ, ನಮ್ಮ KRS ಪಾರ್ಟಿ ಬಂದೇನೆ ಕೆಲಸ ಆಗುತ್ತೆ ಅಂತ ಮನೋಭಾವನೆ ಎಲ್ಲ ಅಧಿಕಾರಿಗಳನ್ನ ಆಗ್ಬಿಟ್ಟಿದೆ. ಮಿಕ್ಕಿ ದಿನಗಳಲ್ಲಿ ಒಬ್ಬ ಸಾಮಾನ್ಯ ಪ್ರಜೆ ಫೋನ್ ಮಾಡಿದ್ರು ಸಹ ಕೇಳಲು ಸರ್ ಏ ಬರ್ತೀನಿವಾಗಯ್ಯ ಮಾಡ್ತೀನಿವಾಗಯ್ಯ ಏನು ಯಾಗಿರ್ತೀನಿ ನೀನು ಯಾಕೆ ಕಂಪ್ಲೇಂಟ್ ಮಾಡ್ತೀಯ ಅಂತಾರೆ. ಅದೇ ಒಂದು ಟೀಮ್ ನಮ್ಮ ಪಕ್ಷ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಬಂದ ಪಕ್ಷದಲ್ಲಿ ಸ್ಪಂದಿಸಿ 24 ಗಂಟೆ ಒಳಗಡೆ ನಾವು TC ಪಾಯಿಂಟ್ ಹಾಕ್ಬಿಡ್ತೀವಿ ಸಾಗರ ಅಂದ್ಬಿಟ್ಟು ನಮಗೆ ಒಂದು ಆಶ್ವಾಸನೆ ಕೊಟ್ಟಿರ್ತಾರೆ. ಇದು ನಮ್ಮದೊಂದು ರೀತಿ ಜಯ ಬಂದಂಥ ಉದ್ದೇಶವಾಗಿದೆ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದಿಂದ ಯಾವಾಗೇ ಆಗಲಿ ಯಾವ ಭಾಗದಲ್ಲಿ ಇದು ಸಹ ನಾವು ಸಹಾಯ ಮಾಡ್ತೀವಿ ಅಂತ ಹೇಳುತ್ತಾ ಈ ನನ್ನ ಲೈವನ್ನು ನಾನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್ ಜೈ ಭೀಮ್. ನಮಸ್ಕಾರ. ವಿಷಯ ಏನಿಲ್ಲ ನೋಡಿ, ಸರ್ಕಾರದವ್ರು ಎಚ್ಚೆತ್ಕೋಬೇಕಾದ ವಿಷಯ ಏನು ಅಂದ್ರೆ, ನಮ್ಮ ಬೆಂಗಳೂರಿಗೆ 200 ಯೂನಿಟ್ ಫ್ರೀ ಕೊಡ್ತೀನಿ ಅಂತೀರಾ, ದಯವಿಟ್ಟು 200 ಯೂನಿಟ್ ತಗೊಳ್ಳೋಷ್ಟು ಬಡವರು ಯಾರು ಇಲ್ಲ ಬೆಂಗಳೂರಲ್ಲಿ. ರೈತರಿಗೆ ದಯವಿಟ್ಟು ನಮ್ಮ ಸರ್ಕಾರದವರು ಕಾಂಗ್ರೆಸ್ ಪಕ್ಷದವ್ರು ಪಾಪ ಏನ್ ನಮ್ಮ DK ಶಿವಕುಮಾರ್ ಸಿದ್ದರಾಮಯ್ಯ ಸರ್ಗೆ ಏನ್ ಕೇಳ್ತೀನಿ ಅಂದ್ರೆ, ರೈತರಿಗೆ ನೀವು 24/7 ಕರೆಂಟ್ ಕೊಡಿ, ಅವ್ರಿಗೆ ವಿದ್ಯುತ್ವಾಗಿ ನಡೆಸ್ಕೊಟ್ರೆ ಅವ್ರೇನೋ ಬೆಳೆ ಬೆಳೆದಿದ್ದ ನಾವು ಅಚ್ಚುಕಟ್ಟಾಗಿ ಅಲ್ಲಿ ತಿನ್ಕೊಂಡು ಆರಾಮಾಗಿರ್ತೀವಿ. ನಮ್ಗೆ 200 ಯೂನಿಟ್ ಕೊಡಬೇಕಂತ ನೆಸೆಸಿಟಿ ಏನಿಲ್ಲ, ಬೆಂಗಳೂರಲ್ಲೆಲ್ಲ ಸೂಪರ್ ಆಗಿದ್ದಾರೆ, ಯಾರಿಗೂ ಏನು ತೊಂದರೆ ಅಂಥದ್ದಿಲ್ಲ. ಬಾಡಿಗೆ ಕಟ್ಕೊಂಡು ಸಂಸಾರ ಮಾಡ್ಕೊಂಡವರು ಒಂದು 200 ಯೂನಿಟ್ ಅಷ್ಟು ಬಡವರು ಯಾರೂ ಇಲ್ಲ. ರೈತರಿಗೆ ದಯವಿಟ್ಟು ಏನಾರ ನಿಮ್ಗೆ ಅಂತ ಕಾಳಜಿ ಇದ್ರೆ ರೈತರಿಗೆ ಯೂನಿಟ್ನ ಫ್ರೀ ಮಾಡೋದಂತ ಅಲ್ಲ, ರೈತರಿಗೆ ಕರೆಂಟ್ ಕೊಟ್ರೆ ಸಾಕು, ಅದೇ ನಮಗೆ ದೊಡ್ಡ ನಮ್ಮ ಒಂದು ದೇಶಕ್ಕೊಂದು ಅಭಿವೃದ್ಧಿ ಕೆಲಸ ಆಗಿರುತ್ತೆ ಹೊರತು ಸುಮ್ಮನೆ ನಾವೇನೋ ಇಲ್ಲ ನಾನು 200 ಯೂನಿಟ್ ಫ್ರೀ ಕೊಡ್ತೀನಿ 1000 ರೂಪಾಯಿ ಹಾಕ್ಬಿಡ್ತೀನಿ ಅಂತ 1000 ರೂಪಾಯಿ ಜೀವನ ಮಾಡೋಕ್ಕಾಗಲ್ಲ, 200 ಯೂನಿಟಲ್ಲಿ ಬದುಕೋಕ್ಕಾಗಲ್ಲ. ರೈತರಿಗೆ ಏನಾರ ನೀವು ಮಾಡೋ ಅಂತ ಕಾಳಜಿ ಇದ್ರೆ, ರೈತರ ಪಕ್ಷ ಅಂತ ಭಾವನೆ ಇದ್ರೆ ಅವ್ರಿಗೆ ಕರೆಂಟ್ ವ್ಯವಸ್ಥಿತ ಮಾಡಿಕೊಡಿ, ಫ್ರೀ ಕೊಡಿ, 24/7 ನೀವು ಕರೆಂಟ್ ಕೊಟ್ಟಾಗ ಅವರು ಸಂತೃಪ್ತಿಯಾಗಿ ಬೆಳೀತಾರೆ, ಜೀವನ ಮಾಡ್ತಾರೆ. ಆ ರೈತರು ಬೆಳೆದಿದ್ದೆ ನಮ್ಮ ಬೆಂಗಳೂರು ಬರುತ್ತೆ, ನಾವು ಅಚ್ಚುಕಟ್ಟು ಜೀವನ ಮಾಡ್ಬೋದು. ಇದೊಂದೆರಡು ಮಾತು ಹೇಳಿ ಮುಗಿಸ್ತೀನಿ. KRS ಪಾರ್ಟಿಗೆ ಜೈ, KRS ಪಾರ್ಟಿಗೆ ಜೈ, KRS ಪಾರ್ಟಿಗೆ ಜೈ. ನಮ್ಮ ಗೌಡ್ರು ಹೇಳ್ದಂಗೆ ನಮ್ಮ ಗೌಡ್ರು ಹೇಳ್ದಂಗೆ ಬೆಂಗಳೂರಿನ ಜನಕ್ಕೇನು 200 ಯೂನಿಟ್ ಕೊಡುವಂಥ ಅವಶ್ಯಕತೆ ಇಲ್ಲ. ಆದರೆ ನಮ್ಮ ಕೊರಟಗೆರೆ ಈ ಗ್ರಾಮೀಣಾಭಿವೃದ್ಧಿ ಗ್ರಾಮೀಣ ಇದರಲ್ಲಿರತಕ್ಕಂಥ ಬದುಕ್ತಾ ಇರತಕ್ಕಂಥ ಜನತೆಗೆ 200 ಯೂನಿಟ್ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಇಂದಿನ ಸಚಿವರು ಅಲ್ಲಿ ಇಲ್ಲಿಯ ಗೃಹ ಸಚಿವರಾದ ಪರಮೇಶ್ವರ್ ಅವರು ಈ ಜನತೆಗೆ ವಿದ್ಯುತ್ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಬಂಧುಗಳೇ, ಈ ನಮ್ಮ ಹೊಸ ಸರ್ಕಾರ ಏನು ಬಂದಿದೆ, ಅವರು ಈಗ ನಮ್ಮ ಸ್ನೇಹಿತರಾದಂಥ ನಮ್ಮ ಅಧ್ಯಕ್ಷರಾದಂಥ ರಮೇಶ್ ಗೌಡ್ರು ಹೇಳಿದಾಗೆ 200 ಯೂನಿಟ್ ಉಚಿತವಾಗಿ ಕೊಡ್ತೀನಿ ನಿಮ್ಗೆ, ಅದನ್ನು ಫ್ರೀಯಾಗಿ ಕೊಡಿ, 2000 ಕೊಡ್ತೀವಿ, ಬಸ್ ಫ್ರೀ ಕೊಡ್ತೀವಿ. ಈ ದೇಶನ ಈ ಒಂದು ಉಚಿತ ಯೋಜನೆಗಳಿಂದ ನಷ್ಟದ ಹಾದಿಗೆ ತಗೊಂಡೋಗೋಕೆ ಹೊರಟಿದ್ದಾರೆ. ನಷ್ಟದ ಹಾದಿಗೆ ತಗೊಂಡೋಗಿ ಇವೆಲ್ಲ ಯೋಜನೆಗಳೆಲ್ಲ, ನೀವು ಯಾರಿಗೂ 200 ಯೂನಿಟ್ ಫ್ರೀ ಕೊಡಬೇಡಿ, ರೈತರಿಗೆ 24/7 ಏನು ಹೇಳಿದ್ರು ಕರೆಂಟು ಸಾಕಷ್ಟು ಕರೆಂಟ್ ಕೊಟ್ಟರೆ ಈ ದೇಶದಲ್ಲಿ ರೈತರು ಬೆಳೆಗಳನ್ನು ಉತ್ಪಾದನೆ ಮಾಡ್ತಾರೆ, ತರಕಾರಿಗಳು ಎಲ್ಲ ಬೇಕು ನಮಗೆಲ್ಲ, ಎಲ್ಲ ಜನಕ್ಕೆ ಆಹಾರ ಧಾನ್ಯಗಳು ಬೇಕು, ಹೆಚ್ಚಾಗಿ ಆಹಾರ ಧಾನ್ಯಗಳು ಮತ್ತು ದುಡಿಮೆ ಮಾಡಲಿಕ್ಕೆ ನೀರು ಮತ್ತು ಏನು ಇದ್ರೆ ಕರೆಂಟ್ ಇದ್ರೆ ಅವರು ವ್ಯವಸ್ಥಿತವಾಗಿ ಬೆಳೆ ಬೆಳೀತಾರೆ, ದೇಶ ಅನ್ನ ಎಲ್ಲ ಸುಭಿಕ್ಷವಾಗಿರುತ್ತೆ. ಅದರಿಂದ ನೀವು ಕೊಡೋ ಯಾವ ಅಕ್ಕಿನೂ ಬೇಕಾಗಲ್ಲ ಆ ರೈತರಿಗೆ, ಉಚಿತ ಅನ್ನ ನೀವೇನು ಕೊಡೋ ಅವಶ್ಯಕತೆ ಇಲ್ಲ, ಅವ್ರಿಗೆ ದುಡಿಯೋಕ್ಕೆ ಅವರೇ ದುಡ್ದು ತಿನ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡಿ, ಅವ್ರಿಗೆ ಸರಿಯಾದ ರಸ್ತೆಗಳು, ಊರಲ್ಲಿ ಓಡಾಡೋಕ್ಕೆ ಕುಡಿಯೋ ನೀರಿನ ವ್ಯವಸ್ಥೆ, ಬೀದಿ ದೀಪದ ವ್ಯವಸ್ಥೆ,
ಏನ್ ವಿದ್ಯುತ್ ಅಭಾವ ಆಗೋದು, ಟಿ ಸಿಗಳು ಸುಟ್ಟೋದಾಗ ತಕ್ಷಣ ಕೆಇಬಿ ಅವರು ಅವರಿಗೆ ಸ್ಪಂದಿಸಿ ಟಿ ಸಿಗಳನ್ನ ಹಾಕ್ಬಿಡ್ಬೇಕು. ಸುಮ್ಮನೆ ಎಲ್ಲ ಅಮಾಯಕ ರೈತರ ಹತ್ರ ದುಡ್ಡು ವಸೂಲಿ ಮಾಡೋದು, ಟಿ ಸಿ ಹಾಕ್ಬಿಡ್ತೀವಿ ಅದು ಇದು ಅಂತ, ಇದನ್ನೆಲ್ಲ ತಪ್ಪಿಸ್ಲಿಕ್ಕೆ ಹೊಸ ಸರ್ಕಾರ ಕ್ರಮ ಕೈಗೊಳ್ಬೇಕು ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ನಮ್ಮ ಹೆಣ್ಮಕ್ಳು ಸ್ಟ್ರಾಂಗ್ ಇದ್ದಾರೆ, 2000 ರೂಪಾಯಿ ಕೈ ಒಡ್ಡ ಅಂತ ರೈತರ ಮಕ್ಕಳೇನಲ್ಲ.